ಕರುನಾಡ ಕುರುಕ್ಷೇತ್ರದಲ್ಲಿ ಕಿಚ್ಚನ ಕಿಚ್ಚು ಇವತ್ತಿನಿಂದ ಆರಂಭ ಆಗುತ್ತೆ. ಇವತ್ತಿನಿಂದ ಕೇಸರಿ ಕಲಿಗಳ ಪರವಾಗಿ ಹೆಬ್ಬುಲಿ ಮತಬೇಟೆಗಿಳಿತಿದ್ದಾರೆ. ಕನ್ನಡದ ಪ್ರಖ್ಯಾತ ನಟ ಕಿಚ್ಚ ಸುದೀಪ್ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸುತ್ತಾರೆ. ರೋಡ್ ಶೋ ಮುಖಾಂತರ ಸುದೀಪ್ ಮತಯಾಚನೆಗಿಳಿತಾರೆ. ಇವತ್ತು ಐದು ಕಡೆ ರೋಡ್ ಶೋ ಮೂಲಕ ಕಿಚ್ಚ ಸುದೀಪ್ ಅಬ್ಬರಿಸ್ತಾರೆ. ಮೊದಲಿಗೆ ಮೊಳಕಾಲ್ಮೂರಿನಲ್ಲಿ ಈ ರೋಡ್ ಶೋ ಇರುತ್ತೆ. ಮೊಳಕಾಲ್ಮೂರು ಮುಗಿಸ್ಕೊಂಡು ಜಗಳೂರು, ಮಾಯಕೊಂಡ, ದಾವಣಗೆರೆ ಉತ್ತರ ಮತ್ತು ದಕ್ಷಿಣ, ಜೊತೆಗೆ ಸಂಡೂರು ಇಲ್ಲೆಲ್ಲ ಪ್ರಚಾರವನ್ನ ಇವತ್ತು ಕಿಚ್ಚ ಸುದೀಪ್ ನಡೆಸ್ತಾ ಇದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳ ನಾಮಪತ್ರ ಸಲ್ಲಿಕೆಯ ದಿವಸ ಜೆಪಿ ನಡ್ಡಾ ಮತ್ತು ಮುಖ್ಯಮಂತ್ರಿಗಳ ಜೊತೆ ರೋಡ್ ಶೋನಲ್ಲಿ ಕಿಚ್ಚ ಸುದೀಪ್ ಭಾಗವಹಿಸಿದ್ರು. ಅದಾದ ಮೇಲೆ ಆ ದಿನವೇ ಹೇಳಿಕೆಯನ್ನು ಕೊಟ್ಟಿದ್ರು. ಇನ್ಯಾವತ್ತು ಮುಖ್ಯಮಂತ್ರಿಗಳು ಯಾರ ಪರ ಪ್ರಚಾರವನ್ನು ಮಾಡಬೇಕು ಅಂತ ಹೇಳ್ತಾರೋ ಅವ್ರ ಪರ ನಾನು ಪ್ರಚಾರಕ್ಕೆ ಇಳಿತೀನಿ ಅಂತ ಕಿಚ್ಚ ಸುದೀಪ್ ಮಾತನಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕಿಚ್ಚ ಸುದೀಪ್ ಬಹುತೇಕ ಐದು ಕಡೆ ತಮ್ಮ ಪ್ರಚಾರವನ್ನು ನಡೆಸ್ತಾರೆ, ರೋಡ್ ಶೋವನ್ನು ನಡೆಸ್ತಾರೆ. ಸ್ಟಾರ್ ಕ್ಯಾಂಪೇನರ್ ಆಗಿ ಬಿಜೆಪಿಯ ಪರವಾಗಿ ಸುದೀಪ್ ಇವತ್ತು ಅಖಾಡಕ್ಕಿಳಿತಾರೆ. ಬೆಳಗ್ಗೆ 10:45ಕ್ಕೆ ಮೊಳಕಾಲ್ಮೂರು ಹೆಲಿಪ್ಯಾಡ್ಗೆ ಸುದೀಪ್ ಅವರ ಆಗಮನ ಆಗುತ್ತೆ. 10:55ರಿಂದ 11:40ರವರೆಗೆ ಬಿಜೆಪಿ ಅಭ್ಯರ್ಥಿ ಎಸ್ ತಿಪ್ಪೇಸ್ವಾಮಿ ಪರ ಮತಭೇಟಿ ಆಗುತ್ತೆ. ಮಾಯಕೊಂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾರೆ. ಬಿಜೆಪಿ ಅಭ್ಯರ್ಥಿ ಎಂ ಬಸವರಾಜ್ ಅವರ ಪರವಾಗಿ ಕಿಚ್ಚ ಸುದೀಪ್ ಮತಭೇಟೆಗಿಳಿತಾರೆ. ಅದಾದ ಮೇಲೆ ಮಾಯಕೊಂಡದಲ್ಲಿ ಸಾರ್ವಜನಿಕ ಸಮಾವೇಶ ಕೂಡ ಇದೆ. ಆ ಸಮಾವೇಶದಲ್ಲೂ ಕಿಚ್ಚ ಸುದೀಪ್ ಭಾಗವಹಿಸ್ತಾರೆ. ಅಲ್ಲಿಂದ ನೇರವಾಗಿ ಸಂಜೆ 4 ಗಂಟೆಗೆ ದಾವಣಗೆರೆಗೆ ಆಗಮಿಸ್ತಾರೆ ಕಿಚ್ಚ ಸುದೀಪ್. ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಎರಡು ಕ್ಷೇತ್ರಗಳ ರೋಡ್ ಶೋ ಇದೆ. ಸೊ 4 ಗಂಟೆಗೆ ದಾವಣಗೆರೆಗೆ ಆಗಮಿಸುವಂಥ ಕಿಚ್ಚ ಸುದೀಪ್ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಎರಡು ಕಡೆಯಲ್ಲಿ ಪ್ರಚಾರವನ್ನು ನಡೆಸ್ತಾರೆ. ಸಂಡೂರಿನಲ್ಲೂ ಪ್ರಚಾರವನ್ನು ಕಿಚ್ಚ ಸುದೀಪ್ ಇವತ್ತು ನಡೆಸ್ತಾರೆ. ಸೊ ಬಿಜೆಪಿಯ ಅಭ್ಯರ್ಥಿಗಳು ಎಸ್ ತಿಪ್ಪೇಸ್ವಾಮಿ, ಎಸ್ ವಿ ರಾಮಚಂದ್ರ, ಎಂ ಬಸವರಾಜ ನಾಯಕ ಪರವಾಗಿ ಇವತ್ತು ಕಿಚ್ಚ ಸುದೀಪ್ ಮತಭೇಟೆಗಿಳಿತಿದ್ದಾರೆ.